नमस्कार वीक्षकरे आरसीबी 2024 आईपीएल गागी भारतीयंत एल्ल सिद्धते माडिकोळ्ळुत्तिदे ईगागले एल्ल हळे कोचिंग स्टाफ गळन्नु बदलायिसि होस कोच आगि आंडि फ्लवर मत्ते टीम डैरेक्टर आगि मो बोबाट अवरन्नु ईगागले नेमकगोळिसिदे मत्ते होसदागि बंदिरुव कोच आंडि फ्लवर अवरु आरसीबी तंडदल्लियू कूड केलवोंदु बदलावणे माडलु निर्धरिसिद्दारे 2024 ईपीएल गे आरसीबी तंडद पर होस आरंभिक जोडि कणक्किळियुव साध्यते इदे ಹಾಗಾದರೆ ಆರ್ಸಿಬಿ ಪರ ಬರುವಂತ ಐಪಿಎಲ್ ನಲ್ಲಿ ಆರಂಭಿಕರಾಗಿ ಯಾರು ಕಣಕ್ಕಿಳಿಯಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋನ ಕಣೆ ತನಕ ನೋಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದಕ್ಕೂ ಮುನ್ನ ನೀವು ಆರ್ಸಿಬಿ ಹಾಗೂ ಕೆಜಿಎಫ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಐಪಿಎಲ್ 2024 ಹರಾಜು ಇದೇ ಡಿಸೆಂಬರ್ ಮೊದಲ ವಾರದಲ್ಲಿ ನಡೆಯುವ ಸಾಧ್ಯತೆ ಇದೆ ಹರಾಜಿಗೂ ಮುನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಂಡದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲು ಚಿಂತಿಸುತ್ತಿದ್ದು ಅದರಂತೆಯೇ ಬರುವಂತ ಸೀಸನ್ ನಲ್ಲಿ ಆರ್ಸಿಬಿ ಯ ಆರಂಭಿಕ ಜೋಡಿಯಲ್ಲಿಯೂ ಕೂಡ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ ಕಳೆದ ಸೀಸನ್ ನಲ್ಲಿ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡು ಪ್ಲೇಸಿಸ್ ಅವರು ಆರಂಭಿಕರಾಗಿ ಕಣಕ್ಕಿಳಿದು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು ಆದರೆ ವಿರಾಟ್ ಕೊಹ್ಲಿ ಅವರು ಆರಂಭಿಕರಾಗಿ ಕಣಕ್ಕಿಳಿದ್ದರಿಂದ ಆರ್ಸಿಬಿ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ನಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸಿತ್ತು ಆದರೆ ಬರುವಂತ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಅವರನ್ನು 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿ ಆರಂಭಿಕರಾಗಿ ಪಾಪ್ ಡು ಪ್ಲೇಸಿಸ್ ಅವರ ಜೊತೆ ಪಿನ್ ಅಲೆನ್ ಅಥವಾ ವಿಲ್ ಜಾಕ್ಸ್ ಕಣಕ್ಕಿಳಿಸುವ ಸಾಧ್ಯತೆ ಇದೆ ವಿಲ್ ಜಾಕ್ಸ್ ಹಾಗೂ ಪಿನ್ ಅಲೆನ್ ಅವರು ಇಬ್ಬರು ಕೂಡ ಭರ್ಜರಿ ಫಾರ್ಮ್ ನಲ್ಲಿ ಕಂಡುಬರುತ್ತಿದ್ದಾರೆ ಮತ್ತೆ ಪಿನ್ ಅಲೆನ್ ಅವರಿಗೆ ಈ ಬಾರಿ ಆರಂಭಿಕರಾಗಿ ಅವಕಾಶ ನೀಡಿದರೆ ಆರ್ಸಿಬಿ ವಿಕೆಟ್ ಕೀಪರ್ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಸಿಗಲಿದೆ ಮತ್ತೆ ಒಂದು ವೇಳೆ ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿರುವ ಪಾಪ್ ಡು ಪ್ಲೇಸಿಸ್ ಅವರು ಬರುವಂತ ಐಪಿಎಲ್ ತನಕ ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗದೇ ಇದ್ದರೆ ಪಿನ್ ಅಲೆನ್ ಹಾಗೂ ವಿಲ್ ಜಾಕ್ಸ್ ಇಬ್ಬರು ಕಣಕ್ಕಿಳಿಸಿದರೆ ಸ್ಫೋಟಕ ಆರಂಭಿಕ ಜೋಡಿ ಸಿಕ್ಕಂತಾಗುತ್ತದೆ ಇನ್ನು 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಹಾಗೂ 4ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಹಾಗೂ ಫಿನಿಷರ್ ಆಗಿ ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಬಳಸಿಕೊಳ್ಳಬಹುದು ಇನ್ನು ಆರ್ಸಿಬಿ ಉತ್ತಮ ಬ್ಯಾಟಿಂಗ್ ಆಲ್ರೌಂಡರ್ ಹುಡುಕಾಟದಲ್ಲಿ ಇದ್ದು ಯಾರಿಗೆ ಮನೆ ಹಾಕುತ್ತೆ ಅಂತ ಕಾದು ನೋಡಬೇಕಾಗಿದೆ ಬೌಲಿಂಗ್ ನಲ್ಲಿ ಕೂಡ ಬರುವಂತ ಹರಾಜಿನಲ್ಲಿ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಆರ್ಸಿಬಿ ಯಾವ ಆಟಗಾರರನ್ನು ಕರೆತಂದರೆ ಸೂಕ್ತ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್.